ಇವತ್ತು ವಿನಾಯಕ ಚತುರ್ಥಿ. ನಾವು ಟೆನಿಸಿಯಲ್ಲಿದ್ದೇವೆ, ಆದರೆ ಏನನ್ನು ಮಿಸ್ ಮಾಡ್ತಾ ಇಲ್ಲ. ಗಣೇಶನ ಹಬ್ಬ ಅಂತ ಕಡುಬು ಮಾಡ್ತಿದ್ದೀವಿ. ಹಿಂದೆಲ್ಲ ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿ ಈ ರೂಢಿ ಇತ್ತು. ಈ ಹಬ್ಬದ ದಿನ ಕುಟುಂಬದ ಗಂಡಸರೆಲ್ಲ ಅಡುಗೆ ಮನೆ ಕಡೆಗೆ ಬಂದು ಕಡುಬು ಮಾಡ್ತಿದ್ರು. ಡಿಸೈನ್ ವಿಷಯದಲ್ಲಿ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ, ಆದರೆ ಈ ಹಿಟ್ಟಲ್ಲಿ ನಮ್ಮಪ್ಪ ಚಂದದ ಇಲಿ ಮಾಡ್ತಿದ್ರು ಗಣಪತಿಯ ವಾಹನಕ್ಕೆ ಅಂತ. Well, don't ask me how anybody can ride a mouse, but he did. ಇಲಿ ಮೇಲೆ ಹೇಗೆ ಸವಾರಿ ಮಾಡೋದು ಅಂತ ಕೇಳಬೇಡಿ, ಆದರೆ ಅವರು ಮಾಡಿದರು. ಈಗ ಮುಖ್ಯವಾಗೋದು ಕಡುಬು ರುಚಿಯಾಗಬೇಕು, ಸದ್ಯ ಅದಷ್ಟೇ ಮುಖ್ಯ. ಅದು ಇಲಿ ಹಾಗೆ ಇದ್ರೂ ನಾವು ತಿಂತಿದ್ವಿ, ಯಾಕಂದರೆ ಅಷ್ಟು ರುಚಿಯಾಗಿರ್ತಿತ್ತು. ಹಾಗೆಲ್ಲ ಎರಡು ಥರದ್ದು ಮಾಡ್ತಿದ್ವಿ, ಸಿಹಿ ಕಡುಬು, ಇದು ಸಿಹಿ ಕಡುಬು, ಜೊತೆಗೆ ಖಾರದ ಕಡುಬನ್ನು ಮಾಡ್ತಿದ್ವಿ. ಈಗ ಇಲ್ಲಿ ಖಾರದ್ದು ಇಲ್ಲ. ನಾನು ಇದನ್ನು ಈ ರೀತಿ ಒಟ್ಟಿಗೆ ಅಂಟಿಸ್ತಿದ್ದೀನಿ. ಪರವಾಗಿಲ್ಲ, ಡಿಸೈನು ಚೆನ್ನಾಗಾಯಿತು. ಇದರೊಳಗೆ ಸಿಹಿ ಹೂರಣ ಹಾಕಿ ಆಯಿತು. ಈಗ ಅದನ್ನು ಹಬೆಯಲ್ಲಿ ಬೇಯಿಸಬೇಕು. ಇದರೊಳಗೆ ನಾವೀಗ ಬೆಲ್ಲ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ. ಫ್ಯಾಕ್ಟ್ರಿಲಿ ಸಂಸ್ಕರಣೆ ಆಗಿದ್ದಲ್ಲ, ಹಾಗೆ ಕಬ್ಬಿನಿಂದ ಮಾಡಿದ್ದು. ಇದನ್ನು ಪಾಮ್ ಶುಗರ್ನಿಂದ ಕೂಡ ಮಾಡಬಹುದು. ಇದಕ್ಕೀಗ ಬೆಲ್ಲ ಮತ್ತು ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಡಿಸೈನ್ ಮಾಡೋ ಕೌಶಲ ಬೇಕು. ಹಬೆಯಲ್ಲಿ ಬೇಯಿಸಿ ತಿನ್ನೋದು, ಇದನ್ನು ಬೇಯಿಸಬೇಕು, ಹಾಗೆ ತಿನ್ನೋದಲ್ಲ. ಮೊದಲು ಹಬೆಯಲ್ಲಿ ಬೇಯಿಸಬೇಕು, ಆಮೇಲೆ ತಿನ್ನೋದು. ವಿನಾಯಕ ಚತುರ್ಥಿ ಅಂದರೆ ಗಣೇಶನ ಹಬ್ಬ. ಗಣೇಶನ ಮಹತ್ವ ಏನು? ಅವನು ಎಲ್ಲ ವಿಘ್ನಗಳನ್ನು ನಿವಾರಿಸುವವ. ಅದರರ್ಥ ಅವನು ಬಂದು ಅಡ್ಡಿಗಳನ್ನು ತೆಗೆದುಹಾಕ್ತಾನೆ ಅಂತಲ್ಲ. ಗಣೇಶನಿಗೆ ದೊಡ್ಡ ತಲೆ ಇದೆ, ಸರಿನಾ? ಅವನ ಸಣ್ಣ ತಲೆ ತೆಗೆದು ದೊಡ್ಡ ತಲೆನ ಇಡಲಾಯಿತು. ಅಂದರೆ ಅವನು ಅತ್ಯಂತ ಬುದ್ಧಿವಂತ, ಜೊತೆಗೆ ಸಂತುಲಿತವಾಗಿದ್ದಾನೆ. ಹಾಗಾಗಿ ನಿಮಗೆ ಅತ್ಯಂತ ಹರಿತವಾದ ಬುದ್ಧಿಶಕ್ತಿ ಇದ್ದರೆ ಬುದ್ಧಿಯನ್ನು ಹರಿತವಾಗಿ ಇಟ್ಕೋಬೇಕು ಮತ್ತು ಸ್ಥಿರವಾಗಿಯೂ ಇರಬೇಕು. ನೀವು ಸಂತುಲಿತವಾಗಿದ್ದು ಹರಿತವಾದ ಬುದ್ಧಿಶಕ್ತಿ ಹೊಂದಿದ್ರೆ ಜೀವನದಲ್ಲಿನ ಎಲ್ಲ ವಿಘ್ನಗಳು ಸಹಜವಾಗಿ ಹೋಗುತ್ತವೆ. ಗಣೇಶ ಅದನ್ನೇ ಪ್ರತಿನಿಧಿಸೋದು. ಈ ದಿನ ಅವನಿಗೆ ಸಮರ್ಪಿತವಾದ್ದು. ಅಲ್ಲದೆ ಅವನಿಗೆ ತಿಂಡಿಗಳಿಷ್ಟ, ದೊಡ್ಡ ಹೊಟ್ಟೆ ಇದೆ. ಹೊಟ್ಟೆ ವಿಷಯದಲ್ಲಿ ನನ್ನ ಹತ್ರ ಅವನನ್ನು ಸರಿಗಟ್ಟುವಂಥದ್ದು ಇಲ್ಲ. ಆದರೆ ನಿಮಗೆ ಹರಿತವಾದ ಬುದ್ಧಿಶಕ್ತಿ ಇದ್ದರೆ, ಸಂತುಲಿತ ಬುದ್ಧಿಶಕ್ತಿ ಇದ್ದರೆ, ಆಗ ಜೀವನದಲ್ಲಿ ವಿಘ್ನಗಳಿರಲ್ಲ. ಎಲ್ಲ ವಿಘ್ನಗಳು ಒಂದು ಸಾಧ್ಯತೆ. ವೈರಸ್, ಲಾಕ್ಡೌನ್ ಎಲ್ಲ ಬಂದಿದ್ವು, ಜೀವನನ ತಲೆಕೆಳಗೆ ಮಾಡಿತು. ಆದರೆ ಜೀವನ ಮುಗಿದು ಹೋಗಬೇಕಿಲ್ಲ. ನಮ್ಮ ಬುದ್ಧಿಶಕ್ತಿಯನ್ನು ಬಳಸಿದರೆ, ನಮ್ಮ ಸಂತುಲನ ಕಾಪಾಡಿಕೊಂಡ್ರೆ ಇಂತಹ ಸನ್ನಿವೇಶಗಳು ಒಂದು ಅದ್ಭುತ ಅವಕಾಶವಾಗುವುದನ್ನು ನೋಡಬಹುದು. ಕಷ್ಟಗಳಿರುತ್ತವೆ, ಆದರೆ ಇವತ್ತು ಗಣೇಶನ ಹಬ್ಬ, ಈ ಸಿಹಿಯನ್ನು ಸವಿಯೋಣ. ಕನ್ನಡದಲ್ಲಿ ಕಡುಬು ಅಂತೀವಿ, ತೆಲುಗುನಲ್ಲಿ, ಆಂಧ್ರ ಪ್ರದೇಶದಲ್ಲಿ ಕುಡುಮು ಅಂತಾರೆ, ತಮಿಳಲ್ಲಿ ಮೋದಕಂ ಅಂತಾರೆ,
ನೀವಿದನ್ನು ಒಂದು ಸಲ ತಿಂದರೆ ಈ ಹೊಟ್ಟೆ ಕಾರ್ಯಭಾರಕ್ಕೆ ಇಷ್ಟು ಶ್ರಮ ಇದ್ದರೂ ಬೇಜಾರಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಅದೇ ಹಿಟ್ಟಿನಲ್ಲಿ ನಾವೊಂದು ಗಣಪತಿನ ಮಾಡಿದ್ದೀವಿ ನೋಡಿ, ಎಷ್ಟು ಮುದ್ದಾಗಿದ್ದಾನೆ. ಮಳೆ ಬರ್ತಿರೋದ್ರಿಂದ ಹೊರಗೆ ಹೋಗಿ ಏನೂ ಮಾಡೋಕ್ಕಾಗ್ತಿಲ್ಲ, ಹಾಗಾಗಿ ತಿನ್ನೋದು. Ha ha ha.